ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇಂದು ಕೋರ್ಟ್ ಇಯರಿಂಗ್ ಇತ್ತು, ಅದ್ರ ಬಗ್ಗೆ ಏನಾಯಿತು ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಮಾಹಿತಿ ಗೊತ್ತಿರಲ್ಲ. ಇವತ್ತು ಏನಾಯಿತು, ಇಯರಿಂಗ್ ಆಯ್ತಲ್ವ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ನ ಮಾಡಿ. ಅಂದುಕೊಂಡಂತೆ ಆಗಿದ್ದಾರೆ, ಇಂದು ನ್ಯಾಯಾಲಯವು ಇಯರಿಂಗ್ನ ಮಾಡಿ ಆದೇಶವನ್ನು ಹೊರಡಿಸಬೇಕಾಗಿತ್ತು. ಬಟ್ ಕಾರಣಾಂತರಗಳಿಂದ ಈ ಇಶ್ಯೂನ್ನು ಮುಂದೂಡಿದ್ದಾರೆ. ಜಡ್ಜ್ಮೆಂಟ್ ಬಂದುಬಿಟ್ಟು ಇವತ್ತು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನೀವು ಇದ್ರ ಬಗ್ಗೆ ಯಾವುದೇ ರೀತಿ ಅಫಿಷಿಯಲ್ ಕನ್ಫರ್ಮೇಷನ್ ಅಥವಾ ಅಫಿಷಿಯಲ್ ಇನ್ಫಾರ್ಮೇಷನ್ ಇನ್ನೂ ಕೂಡ ಬಂದಿಲ್ಲ. ಜಡ್ಜ್ಮೆಂಟ್ ಡೇಟನ್ನು ಕೂಡ ಮುಂದಿನ ದಿನಗಳಲ್ಲಿ ತಿಳಿಸಲಾಗುವುದು ಅಂತೇಳಿ ಇಲ್ಲಿ ತಿಳಿಸಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು ಇವತ್ತು ಡೇಟನ್ನ ಎಕ್ಸ್ಪೆಕ್ಟ್ ಮಾಡಿದರು, ಕಾರಣಾಂತರಗಳಿಂದ ಮುಂದೂಡಲಾಗಿದೆ. ಇನ್ನು ಇಯರಿಂಗ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಅದ್ರ ಬಗ್ಗೆ ಅಪ್ಡೇಟ್ ಬಂದರೆ ನಾನು ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇಲ್ಲಿ ಡಿಲೇ ಮಾಡೋದಕ್ಕೆ ಇಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿ ಆಗುತ್ತೆ. ಇಲ್ಲಿ ಡಿಲೇ ಮಾಡೋದಕ್ಕೆ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂದರೆ, ಅಲ್ಲಿ ನ್ಯಾಯಾಲಯವು ಆದೇಶದ ಪ್ರಕಾರ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಪರ್ಮಿಷನ್ನ ಪ್ರೊವೈಡ್ ಮಾಡಿದ್ದಾರೆ. ಆದರೆ ಇಲ್ಲಿ ಯಾವುದೇ ರೀತಿ ಆಪ್ಷನ್ ಎಂಟ್ರಿ ಅಥವಾ ಅಡ್ಮಿಷನ್ ಪ್ರೊಸೀಜರ್ಗಳಿಗೆ ಯಾವುದೇ ರೀತಿ ಮಾನ್ಯ ನ್ಯಾಯಾಲಯವು ಅನುಮೋದನೆ ಕೊಟ್ಟಿಲ್ಲ ಅಥವಾ ಅನುಮತಿಯನ್ನು ನೀಡಿಲ್ಲ. ಇಲ್ಲಿ ಆಪ್ಷನ್ ಎಂಟ್ರಿ ಯಾವುದೇ ಕಾರಣಕ್ಕೂ ಶುರು ಆಗೋದಿಲ್ಲ, ಯಾಕಂದರೆ ಫೈನಲ್ ಜಡ್ಜ್ಮೆಂಟ್ ಇನ್ನೂ ಬಂದಿಲ್ಲ. ಆಫ್ಟರ್ ಫೈನಲ್ ಜಡ್ಜ್ಮೆಂಟ್ ಬಂದ ನಂತರ ನಿಮಗೆ ಆಪ್ಷನ್ ಎಂಟ್ರಿ ಬರುತ್ತೆ. ಸದ್ಯಕ್ಕೆ ಈಗ ಮಾನ್ಯ ನ್ಯಾಯಾಲಯವು ಡಿಲೇ ಮಾಡ್ತಿರೋ ಕಾರಣ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಕೂಡ ಡಿಲೇ ಆಗುತ್ತೆ. ಆಲ್ರೆಡಿ ನಿಮಗೆ ಗೊತ್ತಿರೋಗೆ ಎಕ್ಸ್ಟೆನ್ಷನ್ ಕೂಡ ಮಾಡಿದ್ದಾರೆ. ಯಾವುದಕ್ಕಂದರೆ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ದಪ್ಪ ಮತ್ತೊಂದು ಟೈಮ್ನ ಕೊಟ್ಟಿದ್ದಾರೆ, ಅದನ್ನು ವಿದ್ಯಾರ್ಥಿಗಳು ಉಪಯೋಗಿಸ್ಕೋಬೇಕಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ ಇಲ್ಲ. ಕೋರ್ಟ್ಗೆ ಹೋಗೋ ಕಾರಣ ವಿದ್ಯಾರ್ಥಿಗಳಿಗೆ ಡಿಲೇ ಆಗುತ್ತೆ. ಅಕಾಡೆಮಿಕಲ್ಲಿ ಕೂಡ ಡಿಲೇ ಆಗಬಹುದು ಸಾಧ್ಯತೆ ಇದೆ. ಅದೇ ರೀತಿ ಕಾಮೆಂಟ್ಗೆ ಅದೇ ರೀತಿ ಪ್ರೈವೇಟ್ ಯೂನಿವರ್ಸಿಟಿಗಳು ಕೂಡ ಬೇಗ ಕಾಲೇಜ್ನ ಶುರು ಮಾಡ್ತಾ ಇದ್ದಾವೆ. ಅದಕ್ಕೆ ಸಿ ಇ ಟಿಯವರು ಕೂಡ ಅಥವಾ ಕೆ ಇಯವರು ಕೂಡ ಬೇಗ ಶುರು ಮಾಡೋಕ್ಕೆ ತಯಾರಿ ಮಾಡ್ಕೋತಿದ್ರು. ಬಟ್ ಇಲ್ಲಿ ಕೋರ್ಟ್ಗೆ ಹೋಗೋ ಕಾರಣ ಈ ರೀತಿ ಪ್ರಾರಂಭ ಆಗ್ತಿದೆ. ಸದ್ಯಕ್ಕೆ ಇಂದು ಇಯರಿಂಗ್ ಆಗಿದ್ದಿಲ್ಲ, ಮತ್ತೆ ನೆಕ್ಸ್ಟ್ ಯಾವಾಗ ಅಪ್ಡೇಟ್ ಬರುತ್ತೆ ಆಗ ವಿಡಿಯೋ ಮಾಡಿ ತಿಳಿಸ್ತೀನಿ. ಜಸ್ಟ್ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಮೋರ್ ಇನ್ಫಾರ್ಮೇಷನ್ ನಮ್ಮ ಚಾನಲಲ್ಲಿ ಡೈಲಿ ಕೂಡ ಬರ್ತಾ ಹೋಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.